ಅಂಬರೀಷ್ ಅಭಿಮಾನಿಗಳ ಪಾಲಿಗೆ ಜಲೀಲ ಕನ್ವರ್ಲಾಲ್ ಅಂಬಿಯಣ್ಣ ಅಂಬರೀಸಣ್ಣ ಇತ್ಯಾದಿ ಇತ್ಯಾದಿ ಅವರಿಗೆ ಅಪ್ಪ ಅಮ್ಮ ಇಟ್ಟ ಹೆಸರು ಅಮರ್ನಾಥ್ ಅಮರ್ನಾಥ್ ಎಂಬ ಕೆಂಪುಗಣ್ಣು ಹುಡುಗನಿಗೆ ಅಂಬರೀಷ್ ಎಂದು ನಾಮಕರಣ ಮಾಡಿದ್ದು ಪುಟ್ಟಣ್ಣ ಕಣಗಾಲ್ ಆ ಹೆಸರಿಗೆ ಅಂಕಿತ ಒತ್ತಿದ್ದು ರವಿಚಂದ್ರನ್ ತಂದೆ ವೀರಸ್ವಾಮಿ ನಾಗರಾವು ಸೃಷ್ಟಿಕರ್ತರೆ ವೀರಸ್ವಾಮಿ ಅಲ್ಲಿಂದ ಶುರುವಾದ ಅಂಬಿ ರವಿ ಸ್ನೇಹ ಕೊನೆಯವರೆಗೂ ಹಾಗೆಯೇ ಇತ್ತು ಇದು ಅಂಬರೀಷ್ ರವಿಚಂದ್ರನ್ ಸ್ನೇಹದ ಕತೆ ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಅಂಬರೀಷ್ ನಿಧನರಾದಾಗ ರವಿಚಂದ್ರನ್ ಬಹಿರಂಗವಾಗಿಯೇ ಒಂದು ಮಾತು ಹೇಳಿದ್ದರು ನನಗೆ ಅಂಬಿಯ ಪಾರ್ಥಿವ ಶರೀರ ನೋಡೋಕೆ ಇಷ್ಟವಿಲ್ಲ ಇಂದು ಬರೋದಾ ಬೇಡವ ಅಂತ ತುಂಬ ಯೋಚನೆ ಮಾಡಿದೆ ಅವನನ್ನು ನನ್ನೊಳಗೆ ಜೀವಂತವಾಗಿ ಇಟ್ಟುಕೊಂಡಿದ್ದೇನೆ ಕೊನೆ ಗಳಿಗೆಯಲ್ಲಿ ಇಲ್ಲಿ ಬಂದು ನೋಡಬೇಕಾ ಬೇಡವಾ ಒಳಗೆ ಜೀವಂತವಾಗಿರಲಿ ಎಂದು ಅಂದುಕೊಂಡಿದ್ದೆ ಆದರೆ ಅದೇನೋ ಮನಸ್ಸು ಬಿಡಲಿಲ್ಲ ಕೊನೆಯ ಸಲ ನೋಡೋಣ ಅಂತ ಬಂದೆ ಅಂಬರೀಷ್ ವಿಷ್ಣುವರ್ಧನ್ ಸ್ನೇಹ ಇಡೀ ಕರ್ನಾಟಕಕ್ಕೆ ಗೊತ್ತು ಆದರೆ ಅಂತಹದೇ ಒಂದು ಸ್ನೇಹ ಅಂಬರೀಷ್ಗೆ ರವಿ ಜೊತೆಯಲ್ಲೂ ಇತ್ತು ಅವರಿಬ್ಬರ ಸ್ನೇಹಕ್ಕೆ ಸೇತುವೆ ಕಟ್ಟಿದ್ದು ಅವರಿಬ್ಬರ ಹುಟ್ಟುಹಬ್ಬ ಅಂಬಿಯ ಹುಟ್ಟುಹಬ್ಬ ಮೇ ಇಪ್ಪತ್ತೊಂಬತ್ತು ಆದರೆ ರವಿಚಂದ್ರನ್ ಹುಟ್ಟುಹಬ್ಬ ಮೇ ಮೂವತ್ತಕ್ಕೆ ಅವರಿಬ್ಬರು ಒಟ್ಟಿಗೆ ನಟಿಸಿದ ಚಿತ್ರಗಳು ಹಲವಾರು ಅಂಬಿಗೆ ಅಭಿನಯಿಸುವ ಚಾನ್ಸ್ ಕೊಟ್ಟಿದ್ದು ರವಿಚಂದ್ರನ್ ರವರ ಈಶ್ವರಿ ಪ್ರೊಡಕ್ಷನ್ಸ್ ಅದು ನಾಗರಾವು ಚಿತ್ರದ ಮೂಲಕ ಅದಾದ ಮೇಲೆ ಅಂಬರೀಷ್ ರೆಬಲ್ ಸ್ಟಾರ್ ಆದ್ರಲ್ಲ ಒನ್ಸ್ ಅಗೈನ್ ಅದು ಈಶ್ವರಿ ಪ್ರೊಡಕ್ಷನ್ಸ್ ಮೂಲಕವೇ ಚಕ್ರವ್ಯೂಹ ಚಿತ್ರದಲ್ಲಿ ರವಿಚಂದ್ರನ್ ವಿಲನ್ ರೋಲ್ ಅಲ್ಲಿ ನಟಿಸಿದ್ದಾರೆ ಆ ಚಿತ್ರದ ಮೂಲಕ ರವಿಚಂದ್ರನ್ ನಿರ್ಮಾಣ ಕ್ಷೇತ್ರಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟರು ಆ ಚಿತ್ರದಲ್ಲೊಂದು ಫೈಟಿಂಗ್ ಸೀನ್ ಇದೆ ಆ ಸೀನ್ನಲ್ಲಿ ರವಿಚಂದ್ರನ್ ಅಂಬರೀಷ್ ಮುಖಕ್ಕೆ ಒಡೆಯಬೇಕು ಅದು ರವಿಚಂದ್ರನಿಗೆ ಹೊಸದು ಪಂಚ್ ಮಾಡೋಕೆ ಹೋದಾಗ ನೇರವಾಗಿ ಅಂಬಿ ಮುಖದಲ್ಲಿ ರಕ್ತ ಬರುವಂತೆ ಪಂಚ್ ಕೊಟ್ಟಿದ್ದರಂತೆ ರವಿಚಂದ್ರನ್ ಇಡೀ ಸೆಟ್ಟಿನ ತುಂಬ ಕೂಗಾಡಿಕೊಂಡು ರೌಂಡ್ ಒಡೆದು ನಂತರ ಬಂದು ನನಗೆ ಹೇಳಿದ್ದ ಮಗನೆ ಪಂಚ್ ಮಾಡಬೇಕಾದರೆ ಮುಖದ ಹತ್ರ ಕೈ ಬರಬೇಕು ಅಷ್ಟೇ ಸಡನ್ ಆಗಿ ನಿಂತ್ಕೋಬೇಕು ಎಂದು ಹೇಳಿಕೊಟ್ಟಿದ್ದ ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ ಫೈಟಿಂಗ್ ಸೀನ್ನಲ್ಲೂ ಅವನ ಪಾಠವನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಎನ್ನುವ ರವಿ ಅಂಬಿ ಜೊತೆಗಿನ ಸ್ನೇಹ ಲೋಕಕ್ಕೆ ಜಾರುವುದೇ ಒಂದು ಚಂದ ಅಷ್ಟೇ ಯಾಕೆ ರವಿಚಂದ್ರನ್ ಸ್ಟಾರ್ ಆಗಿದ್ದು ಪ್ರೇಮಲೋಕ ಚಿತ್ರದ ಮೂಲಕ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ರವಿ ಆ ಚಿತ್ರದಲ್ಲಿ ಆಗಿನ ಸ್ಟಾರ್ ನಟರಾಗಿದ್ದ ವಿಷ್ಣುವರ್ಧನ್ ಪ್ರಭಾಕರ್ ಶ್ರೀನಾಥ್ ಅಂಬರೀಷ್ ಎಲ್ಲರೂ ಪುಟ್ಟ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ್ರು ಎಲ್ಲವೂ ಈಶ್ವರಿ ಮೇಲಿನ ಪ್ರೀತಿ ಮತ್ತು ಅಭಿಮಾನಕ್ಕಾಗಿ ಆ ಚಿತ್ರಕ್ಕೆ ಅಂಬ್ರಿಗೆ ಗೆಸ್ಟ್ ರೋಲ್ ಮಾಡಿ ಎಂದು ಕೇಳಿಕೊಂಡ್ರಂತೆ ರವಿ ಅಭಿಮಾನಿಗಳಿಗೊಂದು ವಿಷಯ ಗೊತ್ತಿರಲಿ ಅಷ್ಟೊತ್ತಿಗೆ ಅಂಬರೀಷ್ ದೊಡ್ಡ ಸ್ಟಾರ್ ನಟ ಅಂಬಿ ಓಕೆ ಎಂದೇನೋ ಹೇಳಿಬಿಟ್ರು ರೋಲ್ ಎಲ್ಲಿ ಎಂದು ಹುಡುಕಿದ್ದು ಆಮೇಲೆ ಆಗ ನೋಡಿದರೆ ಇದ್ದದ್ದು ಬೇಟರ್ ಪಾತ್ರ ಮಾತ್ರ ಅಂಬಿ ದೋಸ್ರ ಮಾತನಾಡಲಿಲ್ಲ ಕೇವಲ ಸ್ನೇಹ ಮತ್ತು ಪ್ರೀತಿಗಾಗಿ ಆ ಪುಟ್ಟ ಪಾತ್ರದಲ್ಲಿ ನಟಿಸಿದರು ಅಂದ ಹಾಗೆ ಅಂಬರೀಷ್ ಮತ್ತು ರವಿಚಂದ್ರನ್ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕಳ್ಳರು ಅನ್ನೋ ಸಿನಿಮಾ ಇದೆ ಅದು ಆ್ಯಕ್ಚುಲಿ ರವಿಚಂದ್ರನ್ ಬಣ್ಣ ಹಚ್ಚಿದ ಮೊದಲ ಸಿನಿಮಾ ಆ ಚಿತ್ರಕ್ಕೂ ಅಂಬಿಯೇ ಈರು ಇವರಿಬ್ಬರದು ಒಂಥರ ನನಗಾಗಿ ನೀನು ನಿನಗಾಗಿ ನಾನು ಅನ್ನೋ ಸ್ನೇಹ ಅವರಿಬ್ಬರು ಒಟ್ಟಿಗೆ ನಟಿಸಿದ ಚಿತ್ರಗಳು ಹಲವಾರಿವೆ ಕದಿ ಮಕಳ್ಳರು ಚಕ್ರವ್ಯೂಹ ಎರಡು ಚಿತ್ರಗಳಲ್ಲಿ ರವಿ ಪುಟ್ಟ ಪಾತ್ರಗಳಲ್ಲಷ್ಟೇ ನಟಿಸಿದ್ದಾರೆ ಅದಾದ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ರಾಮಣ್ಣ ಶಾಮಣ್ಣ ನಾನೇ ರಾಜ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದರು ಅವೆಲ್ಲ ಆಗಿನ ಮಲ್ಟಿಸ್ಟಾರ್ ಚಿತ್ರಗಳು ಅಂಬರೀಷ್ ಮತ್ತು ರವಿಚಂದ್ರನ್ ಇಬ್ಬರಲ್ಲಿಯೂ ಒಂದು ಕಾಮನ್ ಗುಣವಿದೆ ಇಬ್ಬರಿಗೂ ನೋ ಫಿಲ್ಟರ್ ಮನಸ್ಸಿನಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತನಾಡುತ್ತಾರೆ ಓಪನ್ ಆರ್ಟ್ ಬಹುಶಃ ಆ ಕಾರಣಕ್ಕೆ ಏನೋ ಇಬ್ಬರ ಸ್ನೇಹ ನಿರಂತರವಾಗಿ ಸಾಗಿತ್ತು ಇಬ್ಬರ ಹುಟ್ಟುಹಬ್ಬವು ಒಂದೇ ದಿನ ಹಿಂದೆ ಮುಂದೆ ಬರುತ್ತೆ ಏಪ್ರಿಲ್ ಮೂವತ್ತರ ರಾತ್ರಿ ಸೆಲೆಬ್ರೇಟ್ ಮಾಡಿದರೆ ಒಂದು ಪಾರ್ಟಿ ಎರಡು ಬರ್ತ್ಡೇ ಒಟ್ಟಿಗೆ ಇದ್ದಾಗ ಜೊತೆಯಲ್ಲೇ ಆಚರಿಸುವ ಖುಷಿಯನ್ನು ಯಾವತ್ತೂ ಮಿಸ್ ಮಾಡಿಕೊಂಡವರೇ ಅಲ್ಲ ಅಂಬಿ ಮತ್ತು ರವಿಚಂದ್ರನ್ ಅವರಿಬ್ಬರ ಸ್ನೇಹದ ಕತೆಗಳು ಇನ್ನೂ ಹಲವಾರಿವೆ ಹುಟ್ಟು ಹಬ್ಬದವರಿಗೂ ದಿನಕ್ಕೊಂದು ಕತೆ ಹೇಳ್ತಾ ಹೋಗ್ತೀವಿ ಸ್ನೇಹ ಅಮರ ರವಿ ಮತ್ತು ಅಮರ ಸ್ನೇಹ ಅತಿ ಮಧುರ ದಿನಕ್ಕೊಂದು ಅಂಬಿ ರವಿ ಕತೆ ಚಿತ್ರಲೋಕದ ವೀಕ್ಷಕರೇ ಇದಕ್ಕೊಂದು ಚಂದದ ಟೈಟಲ್ ನೀವೇ ಕೊಡಿ